ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮಿತ್. ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ರೇಕಿ ಗ್ರ್ಯಾಂಡ್ ಮಾಸ್ಟರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜ್ ಅವರು. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಈಗ ಕಳೆದ ಸಂಚಿಕೆಯಲ್ಲಿ ನಮಗೆ ಈ ಒಂದು ಚಕ್ರಗಳ ಬಗ್ಗೆ ಹೇಳಿದ್ರಿ, ಬಟ್ ಅದಕ್ಕಿಂತ ಮುಂಚೆ ಹೇಳಿ, ನೀವು ರೇಕಿನ ನೋಡ್ತೀರಾ ಅಂತಂದರೆ ಯಾವ ರೇಕಿ ನೋಡ್ತೀರಾ? ಕೈ ರೇಕಿ ನೋಡ್ತೀರಾ ಅಥವಾ ಏನು ರೇಕಿ ಅಂದರೆ? ರೇಕಿ ಅನ್ನೋದು ಕೈ ರೇಕೆ ನೋಡೋದಲ್ಲ ಸರ್, ಅದು ಒಂದು ಜಪಾನಿ ವಿದ್ಯೆ. ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮಾನವನಲ್ಲಿ ಇರುವಂತಹ ಪ್ರಾಣಶಕ್ತಿ. ಇವೆರಡು ಶಕ್ತಿಗಳ ಸಮ್ಮಿಲನವೇ ರೇಕಿ ಶಕ್ತಿ. ಅದನ್ನು ವಿಶ್ವ ಚೈತನ್ಯ ಶಕ್ತಿ ಅಂತಾರೆ, ಬ್ರಹ್ಮಾಂಡದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಮತ್ತು ಯೂನಿವರ್ಸ್ ಎನರ್ಜಿ ಅಂತಾರೆ. ಇದೆಲ್ಲ ಒಂದೇನೆ, ರೇಕಿ ಶಕ್ತಿ ಅಂದರೆ ಅದೇನೆ. ಓಕೆ, ಈಗ ಕೈ ರೇಖೆ ನೋಡಿ ಹೇಳೋದು ಅಂತಾರೆ, ಸೊ ಆ ಕೈ ರೇಖೆ ನಮ್ಮ ಕಣ್ಮುಂದೆ ಕಾಣುತ್ತೆ ಕೈ ಮೇಲೆ, ಬಟ್ ಈ ರೇಖೆ ಅಂತೀರಲ್ಲ, ಈ ರೇಖೆ ಅನ್ನೋದು ಏನು, ಅದು ಎಲ್ಲಿ ಇರುತ್ತೆ? ಅದು ಆ್ಯಕ್ಚುಲಿ ಅದು ನಮ್ಮ ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ. ಈಗ ನಾವು ದೇವರಿಗೆ ಕೈ ಮುಗಿದಾಗ ಯಾವ್ರಿಗೆ ಎನರ್ಜಿ ನಮ್ಮ ಕಣ್ಣಿಗೆ ಕಾಣುತ್ತಾ, ಅದು ಯಾವ ರೀತಿ ಎನರ್ಜಿ ಬಂದು ನಮ್ಮನ್ನು ತಲುಪುತ್ತೆ ಅಂತ. ಬಟ್ ರೇಖಿನೂ ಹಾಗೇನೆ, ಆ ಎನರ್ಜಿ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಆ ರೇಖಿ ಶಕ್ತಿಯನ್ನು ನಮ್ಮ ದೇಹಕ್ಕೆ ನಾವು ಕೊಟ್ಕೊಂಡಾಗ ಪ್ರತಿಯೊಂದರಲ್ಲೂ ಅದು ನಮಗೆ ರಿಸಲ್ಟನ್ನು ಕೊಡ್ತಾರೆ. ಖಂಡಿತವಾಗ್ಲೂ ನೀವೇನಾದರೂ ಇವ್ರ ಹತ್ರ ಬಂದರೆ ನಿಮ್ಮ ಕೈ ರೇಖೆನ ನೋಡಿ ಅಂತ ಹೇಳಿಬಿಡಿ, ಯಾಕೆಂತಂದರೆ ಇವರು ಕೈ ರೇಖೆನ ನೋಡಿ ನಿಮ್ಮ ಭವಿಷ್ಯನ ಹೇಳೋದಲ್ಲ, ಊಹೆಗೂ ನಿಲುಕದಂತಹ ಒಂದು ವಿಷಯಗಳು. ಅಂತಂದರೆ ಈಗಿನ ಕಾಲದಲ್ಲಿ ಏನೇ ಒಂದು ಕಾಯಿಲೆ ಬಂದರೂ ಅಥವಾ ಹುಷಾರು ತಪ್ಪಿದ್ರು ಕೂಡ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಆಗಲಿ ಅಥವಾ ಮಾತ್ರೆ ಆಗಲಿ ಇಲ್ಲ ಒಂದು ಸರ್ಜರಿ ಮುಖಾಂತರ ಗುಣಾನ ಮಾಡ್ಕೋತೀವಿ. ಆದರೆ ಇವರು ಮಾಡುವಂತಹ, ಇವರು ಕಲ್ತಿರೋಂತಹ ಒಂದು ವಿದ್ಯೆಯಲ್ಲಿ ಯಾವ ಒಂದು ಮೆಡಿಸನ್ನು ಇಲ್ಲದೇನೆ, ಸರ್ಜರಿ ಇಲ್ಲದೇನೆ, ಇಂಜೆಕ್ಷನ್ ಇಲ್ಲದೆ, ಟ್ಯಾಬ್ಲೆಟ್ ಇಲ್ಲದೆ, ಒಂದು ಟಾನಿಕ್ ಕೂಡ ಇಲ್ಲದೇನೆ ಅವರು ಆ ಒಂದು ಕಾಯಿಲೆಯನ್ನು ದೂರ ಮಾಡ್ತಾರೆ. ಸೊ ಇದೇ ರೇಖೆಯ ಒಂದು ಶಕ್ತಿ ಅಲ್ವಾ? ಖಂಡಿತ. ಓಕೆ ಮೇಡಮ್, ಈಗ ಕಳೆದ ಸಂಚಿಕೆಯಲ್ಲಿ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ. ಸೊ ಈ ಚಕ್ರಗಳು ಅಂದಾಗ ನಮಗೆ ಈ ಸೈಕಲ್ ಚಕ್ರ ಆಗಲಿ, ಲಾರಿ ಚಕ್ರ ಆಗಲಿ, ಬಸ್ ಚಕ್ರ ಆಗಲಿ, ಈ ಥರ ಚಕ್ರಗಳು ನಮ್ಗೆ ನೆನಪಾಗುತ್ತೆ. ಆದರೆ ಇದಕ್ಕೂ ಮೀರಿದಂತಹ ಚಕ್ರ, ಮಾನವ ದೇಹದಲ್ಲಿ ಇರತಕ್ಕಂಥ ಚಕ್ರಗಳು, ಆ ಒಂದು ಚಕ್ರಗಳು ಯಾವುವು, ಅವು ಎಲ್ಲಿ ಇರ್ತವೆ ಮಾನವನ ಒಂದು ದೇಹದಲ್ಲಿ? ಇಲ್ಲಿ ನಮಗೆ ಚಕ್ರಗಳು 8 ಇರುತ್ತೆ. ಒಂದು ಮನುಷ್ಯನಿಗೆ 8 ಚಕ್ರಗಳಿರುತ್ತೆ. ಮೂಲಾಧಾರ ಚಕ್ರ ಬಂದು ಕೆಂಪು ಬಣ್ಣದಲ್ಲಿರುತ್ತೆ, ಅದು ಮನುಷ್ಯನ ಬೆನ್ನ ಹುರಿಯ ತುದಿ ಭಾಗದಲ್ಲಿರುತ್ತೆ. ಅದು ಮನುಷ್ಯನ ಅಸ್ತಿತ್ವವನ್ನು ಮತ್ತು ಭೌತಿಕ ಸೂಕ್ಷ್ಮ ಶರೀರವನ್ನು ಅದು ಮೇಂಟೈನ್ ಮಾಡ್ತಾಯಿರುತ್ತೆ. ಆ ಚಕ್ರ ಬ್ಲಾಕ್ ಆಯಿತು ಅಂದರೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾನೆ, ಮತ್ತು ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಮೇಲೆ ಹೋದಾಗ ಕಿಬ್ಬೊಟ್ಟೆ ಭಾಗದಲ್ಲಿ ಆರೆಂಜ್ ಬಣ್ಣದಿಂದ ಸ್ವಾದಿಷ್ಠಾನ ಚಕ್ರ ಅಂತ ಇರುತ್ತೆ. ಅದು ಏನು ಮಾಡುತ್ತೆ, ಗರ್ಭಕೋಶವನ್ನು ಮತ್ತು ಅಂಡಾಶಯವನ್ನು, ಮೂತ್ರಕೋಶವನ್ನು, ಅಡ್ರಿನಲ್ ಗ್ರಂಥಿಗಳನ್ನು ಮತ್ತು ಸಣ್ಣ ಕರುಳು, ದೊಡ್ಡ ಕರುಳು, ಈ ಥರ ಒಂದು ಕಾಯಿಲೆಗೆ ಒಳಗಾಗದಿರೋ ಥರ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಕಾಯಿಲೆಗಳ ವಿರುದ್ಧವಾಗಿ ಅದು ಆ ಚಕ್ರ ಬ್ಲಾಕ್ ಆದಾಗ ಆ ಥರ ಕಾಯಿಲೆಗಳು ಬರೋದು. ಮತ್ತು ಒಕ್ಕಳಿನ ಮಧ್ಯಭಾಗದಲ್ಲಿ ಇರುವಂತಹ ಅರಿಶಿಣ ಬಣ್ಣದಿಂದ ಕೂಡಿರುವಂತಹ ಮಣಿಪೂರಕ ಚಕ್ರ, ಅದು ನಮ್ಮ ದೇಹದ ಉಷ್ಣೋಗ್ರತೆಯನ್ನು ಅದು ನಿಯಂತ್ರಣ ಮಾಡ್ತಾಯಿರುತ್ತೆ. ಆ ಚಕ್ರಕ್ಕೆ ಅಧಿಪತಿ ಬಂದು ಅಗ್ನಿ ಇರ್ತಾನೆ. ಅದು ನಮಗೆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಪೈಲ್ಸ್ ಪ್ರಾಬ್ಲಮ್ ಬರುತ್ತೆ. ಪೈಲ್ಸ್ ಪ್ರಾಬ್ಲಮಿಂದ ಸುಮಾರು ಇದಕ್ಕೆ ಪೈಲ್ಸ್ ಬರೋದೇ ಹೀಟ್ ಜಾಸ್ತಿ ಆದಾಗ. ಹೀಟಿಂದ ಏನೇನು ಕಾಯಿಲೆ ಬರಬೇಕು ಅದೆಲ್ಲ ಬರುತ್ತೆ. ಜೊತೆಗೆ ಅದಕ್ಕೆ ಕನೆಕ್ಟ್ ಆಗಿರುವಂತಹ ಕಿಡ್ನಿಗಳು, ಅದಕ್ಕೆ ಕನೆಕ್ಟ್ ಆಗಿರುವಂತಹ ಲಿವರ್, ಇವುಗಳನ್ನೋದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಮೇಲೆ ಬಂದಾಗ ಮೇಲ್ಹೊಟ್ಟೆಯಲ್ಲಿ ಎಲ್ಲೋ ಬಣ್ಣದಿಂದ ಕೂಡಿರುವಂತಹ ಸೋಲಾರ್ ಪ್ಲಕ್ಸ್ ಚಕ್ರ ಅಂತ ಇರುತ್ತೆ. ಅದಕ್ಕೆ ಅಧಿಪತಿ ಬಂದು ಸೂರ್ಯ. ಇದು ಏನು, ಈ ಚಕ್ರ ಏನಾದರೂ ಬ್ಲಾಕ್ ಆದರೆ ಯಾವಾಗೂ ಭಯ ಭಯ ಆಗೋದು, ಕಾರಣವೇ ಇರೋದಿಲ್ಲ, ಭಯ 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 ಭಯ. ಒಬ್ಬರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ, ಸ್ಟೇಜ್ ಫಿಯರ್ ಆಗೋದು, ನಾವು ಅಂದ್ಕೊಂಡಿದ್ದನ್ನ ಕಾನ್ಫಿಡೆನ್ಸ್ ಆಗಿ ಇನ್ನೊಬ್ಬರ ಮುಂದೆ ಹೇಳಲಿಕ್ಕಾಗೋದಿಲ್ಲ, ಎಷ್ಟೇ ಓದಿದ್ರು ಎಷ್ಟೇ ಬುದ್ಧಿವಂತರಾದರೂ 4 ಜನರ ಮುಂದೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತು ಜೊತೆಗೆ ಏನು ಪ್ರಾಬ್ಲಮ್ ಅಂದರೆ ಮುಖ್ಯವಾಗಿ ಅದು ಪ್ಯಾಂಕ್ರಿಯಾ ಕನೆಕ್ಟ್ ಆಗಿರೋದ್ರಿಂದ ಶುಗರ್ ಬರದಿರೋ ಥರ ನಮ್ಗೆ ಆ ಚಕ್ರ ತಡೀತಾ ಇರುತ್ತೆ. ಆ ಚಕ್ರ ಬ್ಲಾಕ್ ಆದರೆ ಬೇಗ ಶುಗರ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೂ ಮೇಲೆ ಹೋದಾಗ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಹಸಿರು ಬಣ್ಣದಿಂದ ಕೂಡಿರುವಂತಹ ಅನಾಹತ ಚಕ್ರ ಅಂತ ಇರುತ್ತೆ. ಈ ಅನಾಹತ ಚಕ್ರ ಬ್ಲಾಕ್ ಆದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಶ್ವಾಸಕೋಶದ ಸಮಸ್ಯೆ ಬರುತ್ತೆ, ಮತ್ತು ಕೆಮ್ಮು ಬರುತ್ತೆ, ಮತ್ತು ಟಿ ಬಿ ಕಾಯಿಲೆ ಬರೋದು, ಶ್ವಾಸಕೋಶದ ಕ್ಯಾನ್ಸರ್ ಬರೋದು, ಉಸಿರಾಟದ ತೊಂದರೆ ಆಗೋದು,
ಹಾರ್ಟ್ ಅಟ್ಯಾಕ್ ಆಗೋದು ಆಗುತ್ತೆ. ಯಾಕಂದ್ರೆ ಈ ಚಕ್ರ ಆಕ್ಟಿವ್ ಆಗಿದ್ರೆ ಮಾತ್ರನೇ ಅಲ್ಲಿರುವಂತಹ ಅಂಗಾಂಗಗಳು ಆಕ್ಟಿವ್ ಆಗಿರೋದು, ಆರೋಗ್ಯವಾಗಿರೋದು. ಇನ್ನೂ ಸ್ವಲ್ಪ ಮೇಲೆ ಬಂದಾಗ ಗಂಟಲಿನ ಮಧ್ಯಭಾಗದಲ್ಲಿ ನೀಲಿ ಬಣ್ಣದಿಂದ ಕೂಡಿರುವಂತಹ ವಿಶುದ್ಧಿ ಚಕ್ರ ಅಂತ ಇರುತ್ತೆ. ಅದೇನು ಮಾಡ್ತಾ ಇರುತ್ತೆ, ನಮ್ಮ ಒಂದು ಗಂಟಲಿನ ಫುಡ್ ಪೈಪನ್ನು ಮತ್ತು ಉಸಿರಾಟದ ನಾಳವನ್ನು ಮತ್ತು ಥೈರಾಯ್ಡನ್ನು ಮತ್ತು ಗಂಟಲ ಕ್ಯಾನ್ಸರನ್ನು ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು, ಇವರಿಗೆ ಬಾಯಿ ಮಾತು ಸರಿಯಾಗಿ ಬರೋದಿಲ್ಲ ಅಥವಾ ಕೆಲವು ಮಕ್ಕಳು ಮಾತಾಡೋಕ್ಕೆ ತುಂಬ ದಿನ ಆದರೂ ಮಾತಾಡೋದಿಲ್ಲ, ಕೆಲವರು ಮಾತಾಡೋದು ತೊದಲ್ತಾ ಇರ್ತಾರೆ, ಕೆಲವರು ಮಾತಾಡಿದ್ರೂ ಕೆಲವು ಅಕ್ಷರಗಳನ್ನು ಏನು ಮಾಡ್ತಾರೆ ಬಿಟ್ಬಿಡ್ತಾ ಇರ್ತಾರೆ. ಅಂಥ ಸಮಸ್ಯೆಗೆಲ್ಲ ನಮ್ಮದು ಕಾರಣ ಏನಾಗಿರುತ್ತೆ, ನಮ್ಮದು ವಾಯ್ಸ್ ಬಾಕ್ಸು ಕಾರಣ ಆಗಿರುತ್ತೆ. ಅದಕ್ಕೆ ನಾವು ರೇಖಿ ಶಕ್ತಿಗಳನ್ನು ಕೊಟ್ಟಾಗ ಅಥವಾ ಈ ಚಕ್ರವನ್ನು ಆಕ್ಟಿವ್ ಮಾಡಿದಾಗ ಈ ಥರದಿಂದ ಬರೋ ಎಲ್ಲ ಸಮಸ್ಯೆಗಳು ನಮಗೆ ಕ್ಲಿಯರ್ ಆಗುತ್ತೆ. ಇನ್ನೂ ಮೇಲೆ ಬಂದಾಗ ನಮ್ಮ ಹಣೆಯ ಕೇಂದ್ರ ಭಾಗದಲ್ಲಿ ಆಜ್ಞಾ ಚಕ್ರ ಅಂತ ಇರುತ್ತೆ. ಇದು ಇಂಡಿಗೋ ಬಣ್ಣದಿಂದ ಕೂಡಿರುತ್ತೆ. ಈ ಚಕ್ರ ಬ್ಲಾಕ್ ಆದ ಏನಾಗುತ್ತೆ ಅಂದರೆ ಲೈಫಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಚುರುಕುತನ ಕಮ್ಮಿ ಆಗುತ್ತೆ, ಮಂಕ್ ಆಗ್ಬಿಡೋದು, ಹೊಸ ಹೊಸ ಐಡಿಯಾಗಳು ಬರೋದಿಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಜ್ಞಾನ ಅಂದರೆ ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ನಾವು ಗಮನವನ್ನು ಕೊಡೋಕ್ಕಾಗೋದಿಲ್ಲ. ಮತ್ತು ಆಗ್ನೆ ಚಕ್ರ ಬ್ಲಾಕ್ ಆದಾಗ ಕಣ್ಣಿನ ಸಮಸ್ಯೆಗಳು ಉಂಟಾಗುತ್ತೆ, ಮತ್ತು ನಿದ್ರೆ ಸರಿಯಾಗಿ ಬರೋದಿಲ್ಲ, ಈ ಥರ ಸಮಸ್ಯೆಗಳಾಗುತ್ತೆ. ಇನ್ನೂ ನಾವು ಮೇಲೆ ಬಂದಾಗ ನಮ್ಮ ನೆತ್ತಿಯ ನಡುನೆತ್ತಿಯ ಮೇಲ್ಭಾಗದಲ್ಲಿ ನಮಗೆ ಸಹಸ್ರಾರ ಚಕ್ರ ಅಂತ ಇರುತ್ತೆ. ಸಾವಿರ ದಳಗಳಿರುವಂತಹ ಈ ಸಹಸ್ರಾರ ಚಕ್ರ ವೈಲೆಟ್ ಬಣ್ಣದಿಂದ ಕೂಡಿರುತ್ತೆ. ಇದು ಏನು ಮಾಡ್ತಾರೆ ಅಂದರೆ ನಮಗೆ ಖಿನ್ನತೆ, ತುಂಬ ಜನ ಆ ಚಕ್ರ ಬ್ಲಾಕ್ ಆದಾಗ ಖಿನ್ನತೆ ಆಗೋದು, ಮತ್ತು ನಮಗೆ ಆಧ್ಯಾತ್ಮಿಕ ಸಂಪರ್ಕದೊಂದಿಗೆ ಕಡಿತ ಆಗುತ್ತೆ. ನಮಗೆ ಸಹಸ್ರಾರ ಚಕ್ರ ಚೆನ್ನಾಗಿದ್ದರೆ ಮಾತ್ರನೇ ಆಧ್ಯಾತ್ಮಿಕ ಶಕ್ತಿ ಇರ್ಬೋದು, ಇಲ್ಲ ಪಾಸಿಟಿವ್ ಎನರ್ಜಿ ಇರ್ಬೋದು, ನಮ್ಮ ಸಹಸ್ರಾರ ಚಕ್ರದಿಂದ ಮಿಕ್ಕ ಚಕ್ರಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವಾಗ ನಮಗೆ ಸಹಸ್ರಾರ ಚಕ್ರ ಬ್ಲಾಕ್ ಇರುತ್ತೋ ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಅಥವಾ ದೈವಿ ಶಕ್ತಿ ಆಧ್ಯಾತ್ಮಿಕದೊಂದಿಗೆ ಸಂಪರ್ಕ ಎಲ್ಲ ಕಟ್ಟಾಗುತ್ತೆ. ಜೊತೆಗೆ ನಮಗೆ ನಡುನೆತ್ತಿಯಲ್ಲಿ ತಲೆನೋವು ಬರೋದು, ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದು, ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಆದ್ದರಿಂದ ನಮ್ಮ ಎಂಟು ಚಕ್ರಗಳು ಆರೋಗ್ಯವಾಗಿ ಇದ್ದಾಗ ನಮ್ಮನ್ನು ಎಂಟು ಲೇಯರಲ್ಲಿ ನಮ್ಮ ಸುತ್ತ ಕೋಳಿ ಮೊಟ್ಟೆ ಆಕಾರದಲ್ಲಿ ಸುತ್ತತಾ ಇರುತ್ತೆ, ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಥರ ಇದ್ದಂತಹ ಸಂದರ್ಭದಲ್ಲಿ ಯಾವುದಾದರೂ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಅಥವಾ ಜನಗಳ ದೃಷ್ಟಿ, ಜನಗಳ ಶಾಪ, ಸರ್ಪದೋಷಗಳು ಈ ಥರ ಯಾವುದಾದ್ರೂ ನೆಗೆಟಿವ್ಸ್ ಅಂತ ಬಂದಾಗ ಏನು ಮಾಡುತ್ತೆ, ಆ ಎಂಟು ಸೂಕ್ಷ್ಮ ಶರೀರಗಳನ್ನು ಫುಲ್ಲು ಡೌನ್ ಮಾಡುತ್ತೆ. ಡೌನ್ ಮಾಡಿ ಡೌನ್ ಮಾಡಿ ಡೌನ್ ಮಾಡಿ ಬಂದು ನಮ್ಮ ದೇಹದ ಚಕ್ರಗಳಲ್ಲಿ, ನಮ್ಮ ದೇಹದ 24 ಶಕ್ತಿ ಕೇಂದ್ರಗಳಲ್ಲಿ ಬಂದು ಕೂತ್ಕೊಂಡಾಗ ಮನುಷ್ಯ ಎಲ್ಲ ರೀತಿಯ ಸಮಸ್ಯೆಗೆ ಒಳಗಾಗ್ತಾನೆ. ಓಕೆ, ಈಗ ನಾವು ಸೈಂಟಿಫಿಕ್ಕಾಗಿ ನೋಡೋಕೆ ಹೋಯ್ತು ಅಂತಂದರೆ, ಈಗ ಡಾಕ್ಟ್ರು ಒಬ್ಬ ಮನುಷ್ಯನ ದೇಹದಲ್ಲಿ ಏನೇನಿದೆ ಅನ್ನೋದನ್ನು ಒಂದು ಸರ್ಜನ್ ಮುಖಾಂತರನೋ ಅಥವಾ ಆ ಒಂದು ಬಾಡಿನ ಓಪನ್ ಮಾಡಿ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತಾರೆ, ತೋರಿಸ್ತಾರೆ, ಇದು ಹಾರ್ಟ್, ಇದು ಕರಳು, ಇದು ಕಿಡ್ನಿ, ಇದು ಇಲ್ಲಿಲ್ಲೇ ಇದೆ, ಹಿಂಗೆ ಇರುತ್ತೆ ಅಂತ. ಆದರೆ ಈ ರೇಖಿ ಅದರಲ್ಲಿ ಈ ಚಕ್ರಗಳು ಅಂತ ಹೇಳಿದ್ರೆ, ಈ ಚಕ್ರಗಳನ್ನ ಯಾರು ಕಂಡುಹಿಡಿದಿದ್ದು ಅಂತಂದರೆ, ಇದಕ್ಕೆ ಬಣ್ಣವನ್ನು ಕೂಡ ನೀವು ಹೇಳಿದ್ರಿ, ಇದು ಇದೇ ಬಣ್ಣದಲ್ಲಿ ಇರುತ್ತೆ, ಅದು ಎಲ್ಲಿ ಅಂತಂದರೆ, ಯಾರು ಅದನ್ನು ಕ್ರಿಯೇಟ್ ಮಾಡಿದ್ದು, ಕಂಡುಹಿಡಿದಿದ್ದು ಯಾರದು, ಫಸ್ಟ್ ಹೇಗೆ ಹುಟ್ಕೊಂತು ಇದು? ಇದು ಕಂಡುಹಿಡಿದಿದ್ದು ಯಾರು ಅಂತ ಬರೋದಿಲ್ಲ. ಯಾಕೆಂದರೆ ಇದು ಎಷ್ಟೋ ಒಂದು ಯುಗಗಳಿಂದ ಋಷಿ ಮುನಿಗಳು ತಪಸ್ಸಿನ ಮುಖಾಂತರ ಅವರ ದಿವ್ಯ ಜ್ಞಾನ ದೃಷ್ಟಿಯಲ್ಲಿ ನೋಡಿ ಅದನ್ನು ಹೇಳಿರೋವಂಥದ್ದು. ಇಲ್ಲಿ ಎಲ್ಲವನ್ನ ನಾವು ಈಗ ನೋಡಿ, ನಾವು ಕಣ್ಣು ಮುಚ್ಕೊತೀವಿ, ಈಗ ನಮಗೇನೋ ಕೆಲವು ವಸ್ತುಗಳು ಅಥವಾ ಒಂದು ಕೆಲವು ನೆನಪುಗಳು ನಮಗೆ ಬರುತ್ತೆ, ಅದನ್ನು ಯಾರು ಕಂಡುಹಿಡಿದ್ರೆ ಏನು ಹೇಳೋಕ್ಕಾಗುತ್ತೆ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅದೇ ಥರ ನಮ್ಮ ಗುರು ಹಿರಿಯರು, ನಮ್ಮ ಋಷಿ ಮುನಿಗಳು, ಅದು ಈ ಕಾಲದಿಂದ ಅಲ್ಲ, ಅದು ದ್ವಾಪರ ಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಪ್ರತಿ ಋಷಿ ಮುನಿಗಳು ಮೊದಲು ಹೇಳಿದ ಚಕ್ರಗಳ ಬಗ್ಗೆ, ಮೊದಲು ಹೇಳಿದ ಚಕ್ರಗಳ ಆಕ್ಟಿವೇಶನ್ ಬಗ್ಗೆ. ನಾವು ಹಳೆ ಕಾಲಕ್ಕೆ ಹೋದಾಗ ಮೊದಲು ಬರೋದೇ ಚಕ್ರಗಳ ಬಗ್ಗೆ ಪ್ರಸ್ತಾವ ಬರೋದು. ಇದು ಯಾರು ಕಂಡುಹಿಡಿದಿರೋದು ಅಂತಂದರೆ ದಿವ್ಯ ಜ್ಞಾನದ ಮುಖಾಂತರ. ಅಂದರೆ ನಮ್ಮ ಆಜ್ಞಾ ಚಕ್ರ ಫುಲ್ಲು ಸ್ಟ್ರಾಂಗ್ ಆದಾಗ ನಾವು ಕಣ್ಮುಚ್ಕೊಂಡು ಆಜ್ಞಾ ಚಕ್ರದ ಕಡೆ ಜ್ಞಾನವನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಅಥವಾ ನಮ್ಮ ಒಳಮನಸ್ಸು, ನಮ್ಮ ಹೊರಮನಸ್ಸು, ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸನ್ನು ಒಂದು ಕಡೆ ಸ್ಟೇ ಮಾಡಿ ಒಂದೇ ಸಂದರ್ಭದಲ್ಲಿ ಕೆಲಸವನ್ನು ಮಾಡೋಕ್ಕೆ ಬಿಟ್ಟಾಗ ಕಾಣುವಂತಹ ಒಂದು ಅಗೋಚರವಾದ ಶಕ್ತಿಗಳು ಕೆಲವಿರುತ್ತೆ. ಅದು ಎಲ್ಲರೂ ಕಂಡುಹಿಡಿಯೋಕ್ಕಾಗಲ್ಲ, ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಯಾರು ಆಧ್ಯಾತ್ಮಿಕದಲ್ಲಿರ್ತಾರೋ ಅಥವಾ ಯಾರು ಹಿಪ್ನೋಟಿಸನ್ನು ಕಲ್ತಿರ್ತಾರೋ
ಅಥವಾ ಯಾರು ರೇಖಿ ವಿದ್ಯೆಗಳನ್ನು ಕಲ್ತಿರ್ತಾರೋ ಅಥವಾ ಯಾರು ತಪಸ್ಸು ಮಾಡಿರುವಂತಹ ನಮ್ಮ ಪೂರ್ವಿಕ ಋಷಿಮುನಿಗಳಿರ್ತಾರೋ ಅವ್ರ ಮುಖಾಂತರ ಬಂದಿರೋಂಥದ್ದು ಇದು. ಈಗ ನಾವೊಂದು ಎಷ್ಟೋ ಪೂಜೆ ಮಾಡ್ತೀವಿ, ನಾವೆಷ್ಟೋ ಹೋಮ ಹವನಗಳನ್ನು ಮಾಡ್ತೀವಿ, ಅಥವಾ ಎಷ್ಟೋ ಒಳ್ಳೆ ತುಂಬ ಪವರ್ಫುಲ್ ದೇವರ ಹತ್ರ ಹೋಗ್ತೀವಿ, ಇವತ್ತೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ, ಎಲ್ಲಿ ನಮಗೇನು ಕಾಣ್ತಾ ಇಲ್ಲ, ಎಲ್ಲಿ ಬಂದು ದೈವಶಕ್ತಿ ನಮಗೆ ಬಂದು ತುಂಬಿತು ಅಂದರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಖಂಡಿತ ಅದೇ ಅಲ್ಲೊಬ್ಬ ವ್ಯಕ್ತಿ ಕುತ್ಕೊಂಡು ಕರೆಕ್ಟಾಗಿ ನಮ್ಮ ಆಜ್ಞಾ ಚಕ್ರವನ್ನು ಆಕ್ಟಿವ್ ಮಾಡಿಕೊಂಡು ದೇವ್ರ ಕಡೆ ಗಮನವನ್ನು ಕೊಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಅನುಭವ ಆ ವ್ಯಕ್ತಿಗಾಗಿರುತ್ತೆ. ಅದು ಎಲ್ರಿಗೂ ಹೇಳೋಕ್ಕಾಗೋದಿಲ್ಲ. ಅದು ಯಾರು ಆ ಫೀಲ್ಡಲ್ಲಿ ಇರ್ತಾರೋ, ಯಾರು ಆಧ್ಯಾತ್ಮಿಕದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೋ ಅಥವಾ ಒಂದು ಧ್ಯಾನದಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವರಿಗೆ ಕಾಣುವಂತಹವು. ಆದರೆ ಈಗ ಉದಾಹರಣೆಗೆ ತುಂಬ ಜನ ಅದನ್ನು ಕೇಳ್ತಾರೆ ಅಂತಂದರೆ ರೇಖಿ ಅಂದಾಗ ಸುಮಾರು ಜನಕ್ಕೆ ಅದು ಗೊತ್ತೇ ಇರಲ್ಲ. ಅದರಲ್ಲೂ ಕೂಡ ಈ ಚಕ್ರಗಳು ಮನುಷ್ಯನ ದೇಹದ ಸುತ್ತ ಸೇರಿ ತಿರುಗುತ್ತೆ ಅಂದಾಗ ಅದನ್ನು ಹೆಂಗೆ ತೋರಿಸಿ ಅಂತ ಕೆಲವರು ಕೇಳ್ತಾರೆ. ತಿರುಗೋದಿಲ್ಲ ಆ ಚಕ್ರಗಳಿಂದ ಉಂಟಾಗಿರುವಂತಹ ಎನರ್ಜಿ ನಮ್ಮ ಸುತ್ತು ಏನಾಗುತ್ತೆ, ಸುತ್ತ ನಮ್ಮ ಶರೀರವನ್ನು ಅದು ಪ್ರೊಟೆಕ್ಟ್ ಮಾಡ್ತಾರೆ. ಅದನ್ನು ಯಾರು ಕಂಡುಹಿಡಿದ್ರು ಅಂತಂದರೆ ಈಗ ನೋಡಿ ಉದಾಹರಣೆ ಹೇಳಬೇಕು ಅಂತಂದರೆ ಇದೇ ಋಷಿಮುನಿಗಳು ಅಂತ ಇವರು ಹೇಳಿದ್ರು. ಅದೇ ಋಷಿಮುನಿಗಳು ಸೈನ್ಸ್ ಅವರು ಈಗ ಅಂತಂದರೆ ವಿಜ್ಞಾನದ ಮುಖಾಂತರ ಈಗ ಗ್ರಹಗಳು ಇಲ್ಲಿದೆ ಇಲ್ಲಿದೆ ಅಂತ ನೋಡೋದನ್ನು ಎಷ್ಟೋ ಋಷಿಮುನಿಗಳು ತುಂಬ ವರ್ಷಗಳ ಹಿಂದೆಯೇ ಹೇಳಿದರು. ಅಂದರೆ ಈ ಗ್ರಹ ಇಲ್ಲೇ ಇದೆ, ಇಷ್ಟು ಗ್ರಹಗಳಿದೆ ಅನ್ನೋದನ್ನು. ಅದೇ ರೀತಿ ಈ ಚಕ್ರಗಳ ಬಗ್ಗೆಯೂ ಅವರ ಒಂದು ದಿವ್ಯ ಜ್ಞಾನದಿಂದ ಇದನ್ನು ಕಂಡುಹಿಡಿದಿದ್ದಾರೆ ಅಂತಂದರೆ ಗುರುತಿಸಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಈಗ ಈ ಚಕ್ರಗಳನ್ನ ಯಾವ ರೀತಿ ಅಂತಂದರೆ ಇದು ಬ್ಲಾಕ್ ಆದಾಗ ಆಗಿರ್ಬೋದು ಅಥವಾ ವೀಕ್ ಆದಾಗ ಆಗಿರ್ಬೋದು, ಯಾವ ರೀತಿ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಇಲ್ಲಿ ನಾವು ಎರಡು ಥರ ಸ್ಟ್ರಾಂಗ್ ಮಾಡ್ತೀವಿ. ಒಂದನೇದು ಬಂದು ನಾವು ಹಿಪ್ನೋಟೈಸ್, ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಅಂದರೆ ಸೆಲ್ಫ್ ಹಿಪ್ನೋಟೈಸ್ ಮುಖಾಂತರ ಚಕ್ರಗಳನ್ನು ಬ್ಲಾಕೇಜಸ್ ಎಲ್ಲ ಓಪನ್ ಮಾಡಿ ಚಕ್ರಗಳನ್ನು ರೀಸ್ಟಾರ್ಟ್ ಮಾಡಿ ಮಾಡುವಂಥದ್ದೊಂದು ಪದ್ಧತಿ ಇರುತ್ತೆ, ಹಿಪ್ನೋಟೈಸ್ ಆಯಿತು. ನೆಕ್ಸ್ಟು ರೇಖಿಯಿಂದ, ರೇಖಿಯಿಂದ ಚಕ್ರಗಳಿಗೆ ಎನರ್ಜಿಯನ್ನು ಕೊಟ್ಟಾಗ ಯಾವ ಚಕ್ರಗಳಿಂದ ಯಾವ ಸಮಸ್ಯೆಗಳು ಉಂಟಾಗಿರುತ್ತೋ ಆಟೋಮೆಟಿಕಾಗಿ ಆ ಸಮಸ್ಯೆಗಳೇನಾಗುತ್ತೆ ದೂರ ಆಗ್ತಾ ಅಥವಾ ನಮ್ಗೆ ಆ ಸಮಸ್ಯೆಗಳಿಂದ ನಾವು ಹೊರಬರೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ಪ್ರತಿಯೊಂದು ಕಾಯಿಲೆಗೆ ಪ್ರತಿಯೊಂದು ಸಮಸ್ಯೆಗೆ ನಮ್ಮ ದೇಹದ 8 ಚಕ್ರಗಳು ಮತ್ತು ನಮ್ಮ ದೇಹದ 24 ಶಕ್ತಿ ಕೇಂದ್ರಗಳೇ ಇದಕ್ಕೆ ಕಾರಣ ಆಗಿರುತ್ತೆ. ಆದ್ದರಿಂದ ನಾವು ಫಸ್ಟ್ ಬಂದಾಗ ಮಾಡೋ ಕೆಲಸನೇ ಅದು. ಓಕೆ, ಹಿಪ್ನೋಟೈಸಲ್ಲಿ ಒಂದು ರೀತಿಯಾಗಿ ನಾವು ಆ್ಯಕ್ಟಿವ್ ಮಾಡ್ತೀವಿ, ರೇಖೆ ಚಿಕಿತ್ಸೆಯ ಮುಖಾಂತರ ರೇಖೆಯನ್ನು ಹೇಳಿಕೊಟ್ಟು ಅದರ ಮುಖಾಂತರ ಒಂದು ರೀತಿಯಾಗಿ ನಾವು ಆ್ಯಕ್ಟಿವ್ ಮಾಡಿ ಕೊಡ್ತೀವಿ. ಓಕೆ, ಒಟ್ಟಿನಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಜನಕ್ಕೆ ಈ ಚಕ್ರಗಳು ಅಂದಾಗ ಸುಮಾರು ಜನಕ್ಕೆ ಆ ಒಂದು ಚಕ್ರಗಳು ಹೆಂಗೆ ಕ್ರಿಯೇಟ್ ಆಯಿತು, ಯಾರು ಕಂಡುಹಿಡಿದಿದ್ದು ಅನ್ನೋ ಒಂದು ಪ್ರಶ್ನೆಗೂ ಕೂಡ ಉತ್ತರ ಸಿಕ್ತು. ಇದೆಲ್ಲ ಒಂದು ದಿವ್ಯ ಜ್ಞಾನ ಅಂತಂದರೆ ಋಷಿ ಮುನಿಗಳು ತಪಸ್ಸಿಗೆ ಕೂತಾಗ ಅವರಲ್ಲಿ ಮೂಡುತ್ತಿದ್ದಂಥ ಒಂದು ಎನರ್ಜಿಯಿಂದ ಎಷ್ಟೋ ಎನರ್ಜಿಗಳು ಅಥವಾ ಎಷ್ಟೋ ವಿಷಯಗಳು ಹೊರಗಡೆ ಬಂತು. ಸೊ ಅದು ಮಾನವನಿಗೆ ಅವನ ಒಂದು ದೇಹಕ್ಕೆ ಅವನ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳೇ. ಸೊ ಅದನ್ನೇ ಈಗಿನ ಒಂದು ಜನ್ರೇಷನಲ್ಲಿ ರೇಖಿ ಅನ್ನೋ ಒಂದು ವಿದ್ಯೆ ಮುಖಾಂತರ ಅದನ್ನು ಅಳವಡಿಸ್ಕೊಂಡು ಎಷ್ಟೊಂದು ಜನಕ್ಕೆ ಸರ್ಜರಿ ಆಗಲಿ ಅಥವಾ ಟ್ಯಾಬ್ಲೆಟ್ ಆಗಲಿ ಒಂದು ಡಾಕ್ಟ್ರುಗಳ ಅಂತಂದರೆ ಈ ಒಂದು ಏನಂತಾರೆ ಈಗಿನ ಯುಗದ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಇದು ಯಾವುದೂ ಇಲ್ಲದೇ ನಿಮ್ಮ ಒಂದು ಕಾಯಿಲೆನ ಅವರ ಒಂದು ಶಕ್ತಿಯ ಮುಖಾಂತರ ದೂರ ಮಾಡುವ ಒಂದು ವಿದ್ಯೆನೇ ಈ ಒಂದು ರೇಖಿ ವಿದ್ಯೆ. ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾವು ಮುಂದಿನ ಒಂದು ಸಂಚಿಕೆಗಳಲ್ಲಿ ಮಾತಾಡ್ತೀವಿ. ಈ ಒಂದು ಚಾನಲ್ನಾಗಿರ್ಬೋದು, ಹಾಗೆ ಈ ಒಂದು ಕಂಟೆಂಟ್ನಾಗಿರ್ಬೋದು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಹೊಸ ಹೊಸ ವಿಷಯಗಳ ಜೊತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಮುಂದಿನ ಸಂಚಿಕೆವರೆಗೂ ನೀವು ಕಾಯ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.